हेलो स्टूडेंट्स वेलकम टू साई स्टडी सर्कल इवत्तु पीजीसीईटी नल्लि नमगे रीजनिंग एबिलिटी अंत ओंदु टापिक इदे आ ओंदु सब्जेक्ट अल्लि इवत्तु कोडिंग मत्ते डीकोडिंग बग्गे ओंदष्टु प्रॉब्लम्स ना ओंदष्टु बेसिक अन्न तिळ्कोण सो एन सर बेसिक कोडिंग अंद्रे एनु डीकोडिंग अंद्रे सो यूजुअल आगि कोडिंग डीकोडिंग ओकेना पोलीस डिपार्टमेंट नवरु ओकेना सीसीबी अवरु ओकेना ಅಥವಾ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸ್ ನ ಬರೆದಾಗ ನಿಮ್ಮ ಹೆಸರು ನಿಮ್ಮ ರಿಜಿಸ್ಟರ್ ನಂಬರ್ ಗೊತ್ತಾಗಬಾರದು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕೋಡ್ ಮಾಡಿ ಓಕೆನಾ ಕೋಡಿಂಗ್ ಕೊಟ್ಟು ಒಂದು ನಂಬರ್ ಅನ್ನು ಕೊಟ್ಟು ಮತ್ತೆ ಅದೇ ನಂಬರ್ ಬೇಕು ಅಂದ್ರೆ ಅದಕ್ಕೆ ಡಿಕೋಡಿಂಗ್ ನಂಬರ್ ನಾವು ಆಲ್ರೆಡಿ ಕೊಟ್ಟಿರ್ತೀವಿ ಸಿ ಈ ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ಎ ಬಿ ಸಿ ಡಿ ಬರಬೇಕು ಅಂದ್ರೆ ನಮಗೆ ಆಲ್ಫಾಬೆಟ್ಸ್ ಬರಬೇಕು ಇಂಗ್ಲಿಷ್ ಆಲ್ಫಾಬೆಟ್ಸ್ ಎ ಇಂದ ಝೆಡ್ ವರೆಗೂ ಇರುತ್ತೆ ಹೌದಾ ಸೊ ಎ ಇಂದ ಝೆಡ್ ವರೆಗೂ ಎಷ್ಟಿದೆ ಅಂತ ಹೇಳಿದ್ರೆ 26 ನಂಬರ್ಸ್ ಇದೆ ಅಂದ್ರೆ ನಮ್ಮ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ 26 ಅಕ್ಷರಗಳಿದೆ ಹಾಗಾದ್ರೆ ನಾನು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವೈ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಂತ ಹೇಳಿ 26 ನಂಬರ್ ಓಕೆನಾ ಎಕ್ಸ್ ಎ ಬಿ ಸಿ ಡಿ ಗೆ ನಂಬರ್ಸ್ ಕೊಟ್ಟಿದ್ದೀನಿ ಹಾಗೇನೆ ಇನ್ನೊಂದು ನೋಡಿದ್ರೆ ನಾನು ಎ ಬಿ ಸಿ ಡಿ ನ ಹಾರಿಸೆಂಟಲ್ ಆಗಿ ಬರ್ತಿದ್ದೀನಿ ಸೊ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕಲ್ವಾ ಇಲ್ಲ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇದನ್ನ ಆಪೋಸಿಟ್ ನಂಬರ್ಸ್ ಅಂತಾನೆ ಕರಿತೀವಿ ಎಗೆ ಆಪೋಸಿಟ್ ಝೆಡ್ ಎಂಗೆ ಆಪೋಸಿಟ್ ಎನ್ ಎಲ್ ಗೆ ಆಪೋಸಿಟ್ ವೈ ಅಂತ ಹೇಳಿ ಕರೆದಿದ್ದೀವಿ ಓಕೆನಾ ಸೊ ಈಗ ಈ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ನ ಕೇಳಬಹುದು ನನ್ನ ಹತ್ರ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ನ ನಿಧಾನಕ್ಕೆ ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡೋಣ ಓಕೆನಾ ಈಗ ಒಂದ್ ಕ್ವಶನ್ ಓದ್ತೀನಿ ನೋಡಿ ಇನ್ ಎ ಸರ್ಟನ್ ಕೋಡ್ ಇನ್ ಎ ಸರ್ಟನ್ ಕೋಡ್ ಟೀಚರ್ ಈಸ್ ರಿಟನ್ ಆಸ್ ವಿ ಜಿ ಸಿಇ ಜೆ ಟಿ ಜಿ ಟಿ ಅಂತ ಹೇಳಿದ್ದಾರೆ How is children written in that code ಅಂತ ಕೇಳಿದ್ದಾರೆ ಸೇ ನಾನು ಬುಕ್ ಬೋರ್ಡ್ ಮೇಲೆ ಬರೀತೀನಿ ನೋಡಿ ಇದು ನಮಗೆ ಬೇಸಿಕ್ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅವನು ಟೀಚರ್ ಅಂತ ಹೇಳಿದ್ರೆ ಟಿಇ ಎ ಸಿಎಚ್ ಇಆರ್ ಟೀಚರ್ ನ ಯಾವ ರೀತಿ ಬರೆದಿದ್ದಾರೆ ಅಂತ ಹೇಳಿದ್ರೆ ವಿ ಜಿ ಸಿಇ ಟಿ ಜೆ ಸಿಇ ಜೆ ಜಿ ಟಿ ಅಂತ ಬರೆದಿದ್ದಾರೆ ಈಗ ಅವ್ರೇನ್ ಹೇಳ್ತಾರೆ ಟೀಚರ್ ನ ನಾವು ವಿ ಜಿ ಸಿಇ ಜೆ ಜಿ ಟಿ ಅಂತ ಕರಿಬಹುದು ಇದು ಕೋಡ್ ಮಾಡಿದ್ದಾರೆ ಈಗ ಇದು ಕೋಡ್ ಇದು ಡಿ ಕೋಡ್ ನಾವು ಟೀಚರ್ ಅನ್ನೋ ಬದಲಾಗಿ ಈ ಒಂದು ಆಲ್ಫಾಬಿಟ್ಸ್ ನ ಹೇಳ್ಬೋದು ಈ ಆಲ್ಫಾಬಿಟ್ಸ್ ಹೇಳಿದ್ರೆ ಅವನೇ ಟೀಚರ್ ಅಂತ ಗೊತ್ತಾಗುತ್ತೆ ಓಕೆನಾ ಹಾಗಾದ್ರೆ ಟೀಚರ್ ನ ನಾವು ಈ ರೀತಿ ಕೋಡ್ ಮಾಡಿ ಡಿಕೋಡ್ ಮಾಡೋದು ಇದಾದ್ರೆ ಅದೇ ತರ ನೀವು ಚಿಲ್ಡ್ರನ್ ಅನ್ನ ಯಾವ ರೀತಿ ಬಿಡಿಸ್ತೀರಾ ಅಂತ ಕೇಳಿದ್ದಾರೆ ಸಿ ಎಚ್ ಐ ಎಲ್ ಡಿ ಆರ್ ಇ ಎನ್ ಯಾವ ತರ ಬಿಡಿಸ್ತೀರಾ ಅಂತ ಕೇಳಿದ್ದಾರೆ ಓಕೆನಾ ಈಗ ಚಿಲ್ಡ್ರನ್ ನ ಯಾವ ತರ ಬಿಡಿಸ್ತೀರಾ ಅಂತ ಕೇಳೋದಕ್ಕೆ ಆನ್ಸರ್ಸ್ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇ ಜೆ ಕೆ ಎನ್ ಇ ಜಿಟಿಪಿ ಓಕೆನಾ ಇದು ಒಂದ್ ಆನ್ಸರ್ ಎರಡನೇ ಆನ್ಸರ್ ಇ ಜಿ ಕೆ ಎನ್ ಎಫ್ ಐ ಟಿಪಿ ಸಿ ಆನ್ಸರ್ ಇ ಜೆ ಕೆ ಎನ್ ಎಫ್ ಜಿಟಿಒ ಇದು ಮೂರನೇ ಆನ್ಸರ್ ನಾಲ್ಕನೇ ಆನ್ಸರ್ ಇ ಜೆ ಕೆ ಎನ್ ಎಫ್ ಟಿ ಜಿಪಿ ಈ ನಾಲ್ಕು ಆನ್ಸರ್ ಅಲ್ಲಿ ಯಾವುದು ಸರಿಯಾಗಿರ್ತಕ್ಕಂತ ಆನ್ಸರ್ ಅಂತ ಹೇಳಬೇಕು ಇದನ್ ಮಾಡೋದು ಎಷ್ಟು ಸುಲಭ ಅಂತ ನಾ ಹೇಳ್ಕೊಡ್ತೀನಿ ಹೆಂಗೆ ಅಂತ ಹೇಳ್ತೀನಿ ನೋಡಿ ಟಿ ಸ್ಟ್ಯಾಂಡ್ಸ್ ಫಾರ್ ವಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಟಿ ಎಲ್ಲಿದೆಯಪ್ಪ ಅಂದ್ರೆ ಟಿ ನಮ್ಮ ಹತ್ರ ಇಲ್ಲಿದೆ ಹೌದಾ ಟಿ ಬಿಟ್ಟು ವಿ ಬೇಕು ಅಂದ್ರೆ ಟಿ ಕೆಳಗೆ ಏನಿದೆ ವಿ ಇದೆ ವಿ ಬೇಕು ಅಂದ್ರೆ
ಒಂದು ಎರಡು ಅಂದ್ರೆ ಟಿ ಆದ್ಮೇಲಿಂದ ನೆಕ್ಸ್ಟ್ ಎರಡಕ್ಕೆ ಅಂದ್ರೆ ನಾನು ಪ್ಲಸ್ ಟೂ ಅಂತ ಕರಿತೀನಿ ಅಂದ್ರೆ ಟಿ ಸ್ಟ್ಯಾಂಡ್ಸ್ ಫಾರ್ ವಿ ಇಲ್ಲಿ ನಮಗೆ ಓಕೆನಾ ಟಿ ಆದ್ಮೇಲಿಂದ ವಿ ಎರಡು ಅಂಕಗಳು ಆದ್ಮೇಲೆ ಇರ್ತಕ್ಕಂಥದ್ದು ಎರಡು ಆಲ್ಫಾಬೆಟ್ ಆದ್ಮೇಲೆ ವಿ ಇರ್ತಕ್ಕಂಥದ್ದು ಅದಕ್ಕೆ ಪ್ಲಸ್ ಟೂ ಅಂತ ಬರ್ದಿದ್ದೀನಿ ಓಕೆನಾ ಹಾಗೆ ಇ ಮತ್ತೆ ಜಿ ನೋಡಿ ಇ ನಮ್ಮ ಹತ್ರ ಇಲ್ಲಿದೆ ಇ ಆದ್ಮೇಲೆ ಎಫ್ ಜಿ ಇಲ್ಲೂ ಕೂಡ ಇ ಆದ್ಮೇಲೆ ಎರಡು ಆಲ್ಫಾಬಿಟ್ಸ್ ಆದ್ಮೇಲೆ ಇದೆ ಅದಕ್ಕೆ ಪ್ಲಸ್ ಟೂ ಅಂತ ಕರಿತೀನಿ ನೆಕ್ಸ್ಟ್ ಎ ಸಿ ಅಂತ ಇದೆ ನೋಡಿ ಇಲ್ಲಿ ಎ ಇದೆ ಎ ಬಿಟ್ಟು ಬಿ ಅಂಡ್ ಸಿ ಇಲ್ಲೂ ಕೂಡ ಏನಿದೆ ಪ್ಲಸ್ ಟೂ ಅಂತ ಇದೆ ಹಾಗೆ ಸಿಇ ಅಂತ ಇದೆ ಸಿ ಆದ್ಮೇಲೆ ಡಿ ಮತ್ತೆ ಇ ಇಲ್ಲೂ ಕೂಡ ಪ್ಲಸ್ ಟೂ ಅಂತ ಕರಿತೀನಿ ಹಾಗೆ ಎಚ್ ಅಂತ ಇದೆ ಎಚ್ ಆದ್ಮೇಲೆ ಐ ಅಂಡ್ ಜೆ ಇಲ್ಲೂ ಕೂಡ ಪ್ಲಸ್ ಟೂ ಇದೆ ಇ ಆದ್ಮೇಲಿಂದ ಜಿ ಬರುತ್ತೆ ಎಫ್ ಜಿ ಇದು ಕೂಡ ಪ್ಲಸ್ ಟೂನೆ ಓಕೆನಾ ಆರ್ ಆದ್ಮೇಲಿಂದ ಆರು ಮತ್ತೆ ಟಿ ಅಂತ ಇದೆ ಆರ್ ಎಲ್ಲಿದೆ ಅಂದ್ರೆ ಆರು ಎಸ್ ಟಿ ಇಲ್ಲೂ ಕೂಡ ಎರಡು ನಂಬರ್ಸ್ ಇದೆ ಅಂದ್ರೆ ಅಂದ್ರೆ ಟಿ ಆದ್ಮೇಲೆ ಎರಡು ನಂಬರ್ ವಿ ಬರುತ್ತೆ ಇ ಆದ್ಮೇಲೆ ಎರಡು ನಂಬರ್ ಜಿ ಬರುತ್ತೆ ಎ ಆದ್ಮೇಲೆ ಎರಡು ನಂಬರ್ ಸಿ ಬರುತ್ತೆ ಸಿ ಆದ್ಮೇಲೆ ಎರಡು ನಂಬರ್ ಇ ಬರುತ್ತೆ ಎಚ್ ಆದ್ಮೇಲೆ ಎರಡು ನಂಬರ್ ಜೆ ಬರುತ್ತೆ ಇ ಆದ್ಮೇಲೆ ಎರಡು ನಂಬರ್ ಜಿ ಬರುತ್ತೆ ಆರ್ ಆದ್ಮೇಲೆ ಎರಡು ನಂಬರ್ ಟಿ ಬರುತ್ತೆ ಇದೇ ತರ ಒಂದು ಏನು ಏನಂತ ಹೇಳ್ತೀವಿ ಕೋಡಿಂಗ್ ಅಲ್ಲಿ ಚಿಲ್ಡ್ರನ್ ಅನ್ನು ಕೂಡ ಮಾಡ ಈಗ ಸಿ ಎಲ್ಲಿದೆಯಪ್ಪ ಅಂದ್ರೆ ಸಿ ಇದೆ ಸಿ ಬಿಟ್ಟು ಎರಡು ಯಾವ್ದು ಇರುತ್ತೆ ಅಂದ್ರೆ ಇ ಅಂತ ಇರುತ್ತೆ ಹೌದಾ ಅಲ್ಲಿಗೆ ಮೊದಲನೇ ಆನ್ಸರ್ ಇ ನಮ್ಗೆ ಆನ್ಸರ್ಸ್ ಅಲ್ಲಿ ಎಲ್ಲ ಕೂಡ ಇ ಇ ಅಂತಾನೆ ಇದೆ ಇನ್ನು ಯಾವ್ದು ಆನ್ಸರ್ ಅಂತ ಗೊತ್ತಾಗೋದು ಆಗೋದಿಲ್ಲ ನೆಕ್ಸ್ಟ್ ಓಕೆನಾ ಎಚ್ ಆದ್ಮೇಲಿಂದ ಎರಡು ನಂಬರ್ ಎಲ್ಲ ಪ್ಲಸ್ ಟೂಗಳೇ ಎಚ್ ಆದ್ಮೇಲೆ ಎರಡು ನಂಬರ್ ಎಚ್ ಎಲ್ಲಿದೆ ಇಲ್ಲಿದೆ ಎರಡು ನಂಬರ್ ಎಚ್ ಆದ್ಮೇಲೆ ಐ ಅಂಡ್ ಜೆ ಹಾಗಾದ್ರೆ ಜೆ ಅಂತ ಬಂತು ಹಾಗಾದ್ರೆ ಇಲ್ಲಿ ಇ ಜೆ ಇದೆ ಇಲ್ಲಿ ಇ ಜೆ ಇದೆ ಇದು ಆನ್ಸರ್ ಅಲ್ಲ ಇನ್ ಮೂರಲ್ಲೂ ಚಾನ್ಸಸ್ ಇರುತ್ತೆ ನೋಡೋಣ ನೆಕ್ಸ್ಟ್ ಏನಿದೆ ಐ ಅಂತ ಇದೆ ಐ ಆದ್ಮೇಲೆ ಎರಡು ನಂಬರ್ ಯಾವ್ದು ಬರುತ್ತೆ ಅಂದ್ರೆ ಕೆ ಬರುತ್ತೆ ಕರೆಕ್ಟ್ ಐ ಆದ್ಮೇಲೆ ಜೆ ಕೆ ಕೆ ಅಂತ ಇಟ್ಟಿದ್ದೀನಿ ಎಲ್ ಆದ್ಮೇಲೆ ಎರಡು ನಂಬರ್ ಎಲ್ ಆದ್ಮೇಲೆ ಎರಡು ನಂಬರ್ ಎಂ ಅಂಡ್ ಎನ್ ಆನ್ಸರ್ ಬಂತು ಈಗ ಇ ಜೆ ಕೆ ಎನ್ ಅಂತ ಇದೆ ಇ ಜೆ ಕೆ ಎನ್ ಇ ಜೆ ಕೆ ಎನ್ ಇ ಜೆ ಕೆ ಎನ್ ಇಲ್ಲೂ ಏನು ಮಾಡಕ್ ಆಗಲ್ಲ ಇನ್ನು ಕಂಡುಹಿಡಿಬೇಕಾಗುತ್ತೆ ನೆಕ್ಸ್ಟ್ ಡಿ ಆದ್ಮೇಲಿಂದ ಎರಡು ನಂಬರ್ ಇ ಅಂಡ್ ಎಫ್ ಎಫ್ ಬಂತು ಎಫ್ ಇದೆಯಾ ಇಲ್ಲಿ ಅಂದ್ರೆ ಇಲ್ಲಿ ಇ ಜೆ ಕೆ ಎನ್ ಇ ಇದೆ ಇದು ಆನ್ಸರ್ ಆಗಲ್ಲ ಇ ಜೆ ಕೆ ಎನ್ ಎಫ್ ಇಲ್ಲಿದೆ ಇ ಜೆ ಕೆ ಎನ್ ಎಫ್ ಇಲ್ಲೂ ಇದೆ ಸೊ ಹಾಗಾದ್ರೆ ಇನ್ನೂ ಒಂದ್ ಸ್ಟೆಪ್ ಮಾಡೋಣ ಆರ್ ಆದ್ಮೇಲಿಂದ ಎರಡು ನಂಬರ್ ಆರ್ ಆದ್ಮೇಲಿಂದ ಎರಡು ನಂಬರ್ ಎಸ್ ಅಂಡ್ ಟಿ ಅಲ್ಲಿಗೆ ಆರ್ಗೆ ಟಿ ಅನ್ನೋದು ಡಿ ಕೋಡ್ ಆಗುತ್ತೆ ಇ ಆದ್ಮೇಲೆ ಎರಡು ನಂಬರ್ ಟಿ ಇಲ್ಲಿದ್ಯಾ ಇಲ್ಲಿದೆ ಹಾಗಾದ್ರೆ ಆನ್ಸರ್ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇ ಜೆ ಕೆ ಎನ್ ಎಫ್ ಜಿ ಇಲ್ಲಿ ಜಿ ಬರ್ತಾ ಇದೆ ನಮ್ಗೆ ಇಲ್ಲಿ ಟಿ ಆನ್ಸರ್ ಬರ್ತಾ ಇದೆ ಹಾಗಾದ್ರೆ ಡಿನೇ ಕರೆಕ್ಟ್ ಆನ್ಸರ್ ಆದ್ರೂ ನೋಡೋಣ ಓಕೆನಾ ಇ ಆದ್ಮೇಲೆ ಎರಡು ನಂಬರ್ ಇ ಆದ್ಮೇಲೆ ಎರಡು ನಂಬರ್ ಅಂದ್ರೆ ಎಫ್ ಅಂಡ್ ಜಿ ಜಿ ಆನ್ಸರ್ ಎನ್ ಆದ್ಮೇಲೆ ಎರಡು ನಂಬರ್ ಒ ಅಂಡ್ ಪಿ ಸೊ ಹಾಗಾದ್ರೆ ಇ ಜೆ ಕೆ ಎನ್ ಎಫ್ ಟಿ ಜಿ ಪಿ ಹಾಗಾದ್ರೆ ಇದು ಸರಿಯಾಗಿರ್ತಕ್ಕಂತ ಆನ್ಸರ್ ಆಗಿರುತ್ತೆ ಸೊ ಹಾಗಾದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್ ಸಿ ನಿಮಗೆ ಕೋಡಿಂಗ್ ಡಿ ಕೋಡಿಂಗ್ ಅಲ್ಲಿ ಪಿ ಜಿ ಸಿ ಟಿ ನಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ಕ್ವಶನ್ಸ್ ರೀಸನಿಂಗ್ ಅಲ್ಲಿ ಇರುತ್ತೆ ಇಪ್ಪತ್ತು ಕ್ವಶನ್ ಅಲ್ಲಿ ಐದು ಕ್ವಶನ್ ಬರೀ ಕೋಡಿಂಗ್ ಡಿ ಕೋಡಿಂಗ್ ಅಲ್ಲೇ ಇರುತ್ತೆ ದಯವಿಟ್ಟು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಈಗ ಇನ್ನೊಂದು ಕ್ವಶನ್ ನೋಡೋಣ ಇನ್ನೊಂದು ಕ್ವಶನ್ ಇದೆ ಓದ್ತೀನಿ ನೋಡಿ ಇನ್ ಎ ಸರ್ಟನ್ ಕೋಡ್ ದ ವರ್ಡ್ ರೋಡ್ ಈಸ್ ರಿಟನ್ ಆಸ್ ಡಬ್ಲ್ಯೂ ಟಿ ಎಫ್ ಐ ಹೌ ಡು ಯು ಕೋಡ್ ಫಾರ್ ಜಿ ಜೆ ಎಫ್ ವೈ ಅಂತ ಕೇಳ್ತಾನೆ ಅಂದ್ರೆ ರೋಡ್ ನ ನಾವು ಡಬ್ಲ್ಯೂ ಟಿ ಎಫ್ ಐ ಅಂತ ಬರ್ದಿದ್ದೀವಿ ಅದೇ ತರ ನೀವು ರೋಡ್ ನ ಡಬ್ಲ್ಯೂ ಟಿ ಎಫ್ ಐ ಅಂತ ನಾವು ಕೋಡ್ ಮಾಡಿದಾಗ ಜಿ ಟಿ ಎಫ್ ವೈ ನ ಏನಂತ ಕರಿತೀವಿ ಅಂತ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಆನ್ಸರ್ಸ್ ಏನೇನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆರ್ ಇ ಎ ಪಿ ಬಿ ಟಿ ಎ ಕೆ ಇ ಟೇಕ್ ಸಿ ಬಿಇ ಎ ಟಿ ಡಿ
लेट आंसर्स रीति रेंज कोड रोड नोड़ रोड फर्स्ट वर्ड फर्स्ट लेटर आर अंत अदर कड़े डब्ल्यू अंत आर आदमे नाकु अलग नमेंगे प्लस फाइव अंद्रे आर आदमे डब्ल्यू ऐदने नंबर बरता है ओ अंत ओ बिट्टु वन पी क्यू आर एस टी अलगे इदू कूड़ा प्लस फाइव आगता है ए टू एफ अंत ए बिट्रे वंदु एरडु मूरु नालकु ऐदु सो इदू कूड़ा ऐद नंबर इंक्रीस आगे एफ बरता है डी नोड़े डी आदमे वन टू थ्री फोर फाइव अलग ई बरता है प्लस फाइव अलग आर आदमे ईदने आलफाबेट डब्ल्यू बरता है ओ आदमे ईद नंबर आदमे टी बरता है ए आदमे ईद नंबर आदमे एफ बरता है डी आदमे ईद नंबर ई बरता है सो अदे रीतिया रीतली कॉड जी इल्ली नम्बर जी इल्ली जी आदमे ऐद नंबर एच वन टू थ्री फोर फाइव एल अंत बरते ओके ना जी आदमे वन टू थ्री फोर फाइव ओके ना इदु रिवर्स अल्ली दे ओके ना यंग रिवर्स अल्ली दे अन्नोदन्ना नोड ओके ना नेक्स्ट टी गे टी आदमे वन टू थ्री फोर फाइव वाई इदे आंसर बरता इदे अंद्रे बरता इल्ल याके अंत हेळिद्रे एल करेक्ट आगिदे आंसर बट इल्ली एल्लू वाई अन्नोदु इल्ल नमगे सो हागाद्रे इदु बेरे तर कोडिंग माडिदाने याव तर बेरे तर कोडिंग माडिदाने अन्नोदन्न नोड ईग नानु ई जी न तगोळ्तीनि जी न इलेल्ल कूड आर आद्मेलिंद नोडि आर आद्मेलिंद मुंदक्किदे हौदा ओ आदमे लेटर्स आदमेल ए आदमे नंबर्स बंद करेक्ट एफ डी आदमे ई बंद जी टी एफ वाई डी कोड अंतर जी एल अंद्रे इल्लिदे वन टू थ्री फोर फाइव अलग नमगे एन बरते फर्स्ट लेटर बी अंत बरते जी आदमे वन टू थ्री फोर फाइव बी अंत बरता है टी एल नो टी एल अंद्रे इन वन टू थ्री फोर फाइव करेक्ट टी टी इज टी जी टी एफ जी टी टी वन टू थ्री फोर फाइव फाइव अंद्रे ओ बरता टी आदमे वन टू थ्री फोर फाइव अदू बरता ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡ್ತಕ್ಕಂತದ್ದು ಓಕೆ ಜಿ ಆದ್ಮೇಲೆ 1 2 3 4 5 ಎಲ್ ಓಕೆನಾ ಪಿ ಆದ್ಮೇಲೆ 1 2 3 4 5 ಬರಲ್ಲ 1 2 3 4 5 ಬರಲ್ಲ ಸೋ ಹಾಗಾದ್ರೆ ಹೆಂಗ್ ಮಾಡಿದರೆ ಒಂದು ನಿಮಿಷ ಇರಿ ಇದನ್ನ ಕ್ರ್ಯಾಕ್ ಮಾಡಿ ओके गाइस इदु आई एल्ला इदु जे अंत एक्चुअल आगे नानु इन्नोंद सारि हेळ्कोड्तीनि आर आद्मेले डब्ल्यू इदे नोडि आर आद्मेले इद्द आर इदे 1 2 3 4 5 डब्ल्यू बर्ता इदे ओ आद्मेले टी इदे ओ आद्मेले 1 2 3 4 5 टी बर्ता इदे ए आद्मेले 1 2 3 4 5 एफ बर्ता इदे डी आद्मेले आई 1 2 3 4 5 ओकेना ನಾವು ಇದೇ ತರ ಕೋಡ್ ಮಾಡೋಣ ಜಿಗೆ ಜಿ ಆದ್ಮೇಲಿಂದ 1 2 3 4 5 ಓಕೆನಾ ಎಲ್ ಅಂತ ಹಾಕೋಬಹುದು ಓಕೆನಾ ನಾನು ಇಲ್ಲಿ ಬಿ ಅಂತ ಹಾಕಿದ್ದೀನಿ ಸೇ ಫಾರ್ ಎಕ್ಸಾಂಪಲ್ ಎಲ್ ಅಂತ ಅನ್ಕೋಣ ಜಿಗೆ ಹಿಂದೆನೂ ಹೋಗೋಣ 1 2 3 4 5 ಬಿ ಅಂತಾನೂ ಹಾಕೋಣ ನೋಡೋಣ ಒಂದು ಚಾನ್ಸ್ ನೋಡೋಣ ಯಾಕೆಂದ್ರೆ ಇಲ್ಲಿ ಎಲ್ಲೂ ಇದೆ ಬಿನೂ ಇದೆ ಹಾಗಾದ್ರೆ ಟಿ ಇಲ್ಲ ಆರ್ ಇಲ್ಲ ಇವೆರಡು ಕರೆಕ್ಟ್ ಅಲ್ಲ ಹಾಗಾದ್ರೆ ಇವೆರಡರಲ್ಲೇ ಯಾವುದೋ ಒಂದು ಕರೆಕ್ಟ್ ಆನ್ಸರ್ ಇರುತ್ತೆ ನೋಡೋಣ ಈಗ ಜೆ ಜೆ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿದೆ 1 2 3 4 5 ಇಲ್ಲಿ
अंत हाकोण याकेवर्स बरता सो जे आदमे 1 2 3 4 4 5 ಇಲ್ಲಿ ಓ ಅಂತ ಬರ್ತಾ ಇದೆ ಓ ಆನ್ಸರ್ ಇಲ್ಲ ಹಾಗಾದ್ರೆ ನಮಗೆ ಇದು ಆನ್ಸರ್ ಅಲ್ಲ ಎಲಿಟಿ ಅಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನೊಂದ ಸಲ ಹೇಳಿ ಕೊಡ್ತೀನಿ ನೋಡಿ ಇದು ಎಲ್ಲ ಅಂತ ಬರೆದಿದ್ದೀವಿ ಕರೆಕ್ಟಾ ಹಾಗಾದ್ರೆ ಒಂದಾದ್ಮೇಲೆ ಒಂದ ಮಾಡ ಓಕೆನಾ ಸೋ ದಟ್ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಈಗ ಜಿ ಜಿ ಆದ್ಮೇಲೆ ಓಕೆನಾ 1 2 3 4 5 ಎಲ್ ಬಂದಿದೆ ಜೆ ಆದ್ಮೇಲೆ ಇಂದ 1 2 3 4 5 ಓ ಬಂದಿದೆ ಎಫ್ ಆದ್ಮೇಲೆ 1 2 3 4 5 ಕೆ ಅಂತ ಬರಬೇಕು ವೈ ಆದ್ಮೇಲೆ ಓಕೆನಾ 1 2 3 4 5 ಡಿ ಅಂತ ಬರಬೇಕು ಆದ್ರೆ ಬರ್ತಾ ಇಲ್ಲ ಯಾಕೆಂದ್ರೆ ಈ ತರದ ಯಾವ ಆನ್ಸರ್ ಇಲ್ಲ ಕರೆಕ್ಟಾ ಹಾಗಾದ್ರೆ ನಮಗೆ ಈ ಎಲ್ಲ ಅಲ್ಲ ಹಾಗಾದ್ರೆ ಉಳಿದಿದ್ದ ಆನ್ಸರ್ ಯಾವುದು ಪಕ್ಕ ಬೀಟೆ ಹೆಂಗೆ ಅಂತ ಹೇಳಿ ಕೊಡ್ತೀನಿ ನೋಡಿ ಜಿ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿದೆ ಓಕೆನಾ ನಾವು ಮುಂದೆ ಬರೋ ಬದಲಾಗಿ ಹಿಂದಕ್ಕೆ ಹೋಗೋಣ ಸಿ ವಿ ಹ್ಯಾವ್ ಟು ಸೀ ದ ಬಿಯಾಂಡ್ ದ ನಂಬರ್ಸ್ ಅಂದ್ರೆ ಜಿ ಹಿಂದೆ ಎಫ್ ಇ ಡಿ ಸಿ ಬಿ 1 2 3 4 5 ಹಾಗಾದ್ರೆ ಬಿ ಕರೆಕ್ಟಾ ಜೆ ಎಲ್ಲಿದೆ ಅಂದ್ರೆ ಇಲ್ಲಿದೆ ಇದ್ರ ಹಿಂದೆ ಹೋಗಿ 1 2 3 4 5 ಬಿ ಇ ಆಯ್ತು ಎಫ್ ಎಲ್ಲಿದೆ ಇಲ್ಲಿದೆ ಇದ್ರ ಹಿಂದೆ ಹೋಗಿ 1 2 3 4 5 ಎ ಬರ್ತಾ ಇದೆ ವೈ ಎಲ್ಲಿದೆ ಇಲ್ಲಿದೆ ಇದ್ರ ಹಿಂದೆ 1 2 3 4 5 ಹಾಗಾದ್ರೆ ಆನ್ಸರ್ ಏನ್ ಬಂತು ಬೀಟ್ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ನಾವು ಐ ಅಂತ ಹಾಕೊಂಡಿದ್ವಿ ಅದಕ್ಕೆ ತಪ್ಪು ಬಂತು ಅದು ಜೆ ಆಗಿರುತ್ತೆ ಓಕೆನಾ ದಯವಿಟ್ಟು ಕಾಪಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಇದೆ ಆನ್ಸರ್ ಓಕೆನಾ